ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ, ಅದನ್ನು ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿವರ ಇತ್ಯಾದಿ ಲಭ್ಯ. ಇವತ್ತಿನ ವಿಷಯ ಧಾತು ಸಾರ ಪುರುಷ, ಅಂದರೆ ಅಸ್ಥಿ ಧಾತು ಸಾರ ಪುರುಷ. ನಿಮಗೆ ಗೊತ್ತಿದೆ, ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿರ್ತೇನೆ, ಸಮದೋಷ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯಶ್ಚ ಮನಶ್ಚ ಸ್ವಸ್ಥ ಇತ್ಯಭಿಧೀಯತೆ ಅಂತ ಒಂದು ಶ್ಲೋಕ ಇದೆ. ಅಂದರೆ ಮನುಷ್ಯ ಆರೋಗ್ಯವಂತನಾಗಿರ್ಬೇಕು ಅಂತಂದರೆ ಸಮದೋಷ, ದೋಷಗಳು ಸಮವಾಗಿರಬೇಕು, ತ್ರಿದೋಷಗಳು ಸಮವಾಗಿರಬೇಕು. ಅರ್ಥಾತ್ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು, ಸಮವಾಗಿರಬೇಕು. ತ್ರಿಮಲಗಳು ಅಂದರೆ ಮಲ ಮೂತ್ರ ಸ್ವೇದ ಇತ್ಯಾದಿ ತ್ರಿಮಲಗಳು ಸಮವಾಗಿರಬೇಕು, ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಅದೇ ರೀತಿ ಸಮಧಾತು ಧಾತುಗಳು ಕೂಡ ಸಮವಾಗಿರಬೇಕು. ಧಾತುಗಳು ಯಾವ್ಯಾವು? ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ ಅಂತ ಸಪ್ತಧಾತುಗಳಿಂದ ಮಾನವ ಶರೀರ ಮಾಡಲ್ಪಟ್ಟಿರೋಂಥದ್ದು. ಈ ಧಾತುಗಳು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆದರೆ ಮತ್ತು ಒಂದು ಥರದ ರೋಗಗಳು ಬರ್ತವೆ, ಕಡಿಮೆ ಆದರೆ ಇನ್ನೊಂದು ಥರದ ರೋಗಗಳು ಬರ್ತವೆ. ಆ ಸಪ್ತಧಾತುಗಳಲ್ಲಿ ಒಂದು ಆಗಿರುವಂತಹ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಪಂಚಮ ಅಂದರೆ ಐದನೆಯ ಧಾತು ಯಾವುದು? ಅಸ್ಥಿಧಾತು. ಅಸ್ಥಿಧಾತುವಿನಲ್ಲಿ ನಿಮಗೆ ಪೋಷಣೆ ಆಗಬೇಕು, ಅಸ್ಥಿಧಾತು ಸಮವಾಗಿರಬೇಕು ಅಂತಂದರೆ ಏನೆಲ್ಲ ಮಾಡಬೇಕು, ಯಾವ ರೀತಿಯ ಆಹಾರ ನಾವು ತಗೊಳ್ಬೇಕು ಅನ್ನೋ ವಿಚಾರ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿದ್ದೇನೆ. ವೀಕ್ಷಕರೇ, ಅಸ್ಥಿಧಾತು ಕೊರತೆ ಆಯ್ತು ಅಂತಂದರೆ ಮೂಳೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಯಿಲೆಗಳು ಬರ್ತವೆ. ಅಷ್ಟೇ ಅಲ್ಲ, ಉಗುರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಯಿಲೆಗಳು ಬರ್ತವೆ. ಅಷ್ಟೇ ಅಲ್ಲ, ಹಲ್ಲುಗಳಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಯಿಲೆಗಳು ಬರ್ತವೆ. ಅಷ್ಟೇ ಅಲ್ಲ, ಕೂದಲಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಯಿಲೆಗಳು ಬರ್ತವೆ. ಅಸ್ಥಿ ಅಂದು ಮಾತ್ರಕ್ಕೆ ಕೇವಲ ಮೂಳೆ ಅಂತ ತಗೊಳ್ಬೇಡ್ರಿ, ಅಸ್ಥಿ ಅಂದು ಮಾತ್ರಕ್ಕೆ ಇವೆಲ್ಲವೂ ಕೌಂಟ್ ಆಗ್ತವೆ. ಅಸ್ಥಿಯ ಉಪಧಾತು ಮತ್ತು ಮಲಗಳ ಲೀಸ್ಟ್ನಲ್ಲಿ ಕೂದಲು ಮತ್ತು ಉಗುರುಗಳು ಕೂಡ ಬರ್ತವೆ. ಅಕ್ಷವೀಕ್ಷಕರೇ, ಹಾಗಾಗಿ ಅಸ್ಥಿ ಸಾರ ಪುರುಷನಾಗಬೇಕು ಅಂತಂದರೆ ಅಂದರೆ ಬಲಾಢ್ಯ ಆಗಬೇಕು. ಎಷ್ಟು ಶ್ರಮ ಪಟ್ಟನು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನಿಮಗೆ ಸುಸ್ತಾಗಬಾರ್ದು. ಮೂಳೆಗಳು ಗಟ್ಟಿಯಾಗಿರಬೇಕು, ಸದೃಢವಾಗಿರಬೇಕು, ಹಲ್ಲು ಗಟ್ಟಿಯಾಗಿರಬೇಕು, ಸದೃಢವಾಗಿರಬೇಕು, ಕೂದಲುಗಳು ನೂರು ಕಾಲ ಆರೋಗ್ಯವಾಗಿರಬೇಕು, ಉಗುರುಗಳನ್ನು ಆರೋಗ್ಯವಾಗಿರಬೇಕು ಅಂತಂದರೆ ನೀವು ಅಸ್ಥಿ ಧಾತುವಿನ ಪೋಷಣೆ ಮಾಡಿಕೊಳ್ಳಬೇಕಾಗ್ತದೆ. ಹೆಂಗೆ, ಏನು ತಿನ್ನಬೇಕು ಅಸ್ಥಿ ಧಾತುವಿನ ಪೋಷಣೆ ಅಥವಾ ನರಿಷ್ಮೆಂಟ್ ಆಗಬೇಕಂದೇ ಅಂತಂದರೆ ದಿ ಬೆಸ್ಟ್ ಔಷಧಿ, ಆಹಾರ ಔಷಧಿ ರೂಪದಲ್ಲಿ ಉಪಯೋಗ ಮಾಡಬಹುದು ಅಂತಂದರೆ ಗಸಗಸೆ. ಕೇಳಿದಿರ, ಗಸಗಸ ಅಂತ ಹೇಳ್ತಾರೆ, ಗಸಗಸೆ ಪಾಯಸ. ಗಸಗಸೆಯನ್ನು ಹಾಲಿನಲ್ಲಿ ಕುದಿಸಿ ಅದಕ್ಕೆ ಒಂದಿಷ್ಟು ಬೆಲ್ಲವನ್ನು ಹಾಕಿ ಅದಕ್ಕೆ ಒಂದಿಷ್ಟು ಏಲಕ್ಕಿಯನ್ನು ಹಾಕಿ, ನಿಮ್ಮನೇಲಿ ಕೇಳಿರಿ ಅಜ್ಜ ಅಜ್ಜಿಯರಿಗೆ ಗೊತ್ತಿರ್ತದೆ, ಗಸಗಸೆ ಪಾಯಸವನ್ನು ಹಳೆ ಕಾಲದಲ್ಲಿ ಭಾಳಷ್ಟು ಉಪಯೋಗ ಮಾಡೋರು. ಅದರಲ್ಲೂ ಕೂಡ ಶ್ರಮಿಕ ವರ್ಗದವರು, ರೈತಾಪಿ ಜನ, ಕೂಲಿ ಕಾರ್ಮಿಕರು ಈ ಗಸಗಸೆ ಪಾಯಸವನ್ನು ಬೃಷ್ಟಾನ್ನ ಭೋಜನದ ರೂಪದಲ್ಲಿ ವಾರಕ್ಕೊಂದ್ಸರಣಾದರೂ ಸೇವಿಸುವಂತಹ ವಾಡಿಕೆ ಇತ್ತು. ಈ ಗಸಗಸೆ ಪಾಯಸವನ್ನು ಮಾಡಿಕೊಂಡು ನೀವು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ತಗೊಳ್ತಾ ಬಂದಿದ್ದೆ ಆದಲ್ಲಿ ನಿಮ್ಮ ದೇಹದ ಅಸ್ಥಿ ಸಾರ ಪುರುಷ ಅಂದರೆ ಅಸ್ಥಿ ಧಾತುವಿನ ಪೋಷಣೆ ಆಗ್ತದೆ. ಅದರಲ್ಲೂ ಕೂಡ ಮಕ್ಕಳಿಗೆ ಅತಿ ಹೆಚ್ಚಾಗಿ ಈ ಗಸಗಸೆ ಪಾಯಸವನ್ನು ಕೊಟ್ಟರೆ ಮೂಳೆಗಳು, ಹಲ್ಲುಗಳು, ಉಗುರುಗಳು, ಕೂದಲುಗಳು ಸದೃಢವಾಗಿ ಬೆಳೀತವೆ. ವೀಕ್ಷಕರೇ, ಇದನ್ನು ಹೊರತುಪಡಿಸಿ ಮತ್ತೊಂದು ಅಂಟು ಅಂತ ಸಿಗ್ತದೆ. ಕೇಳಿದ್ರ ನೀವು ಗ್ರಂಥಿಗೆ ಅಂಗಡಿಲ್ಲ, ಅಷ್ಟೇ ಅಲ್ಲ ಕಿರಣಿ ಅಂಗಡಿಯಲ್ಲಿ ಕೇಳಿದ್ರು ಕೇಳಿಕೊಡ್ತಾರೆ ಅಂಟು, ಅಂಟಿನುಂಡೆ ಅಂತ ಕೇಳಿದಿರ. ಆ ಅಂಟು ಕೂಡ ನಿಮ್ಮ ದೇಹದ ಅಸ್ಥಿ ಧಾತುವನ್ನು ಪೋಷಣೆ ಮಾಡುವಲ್ಲಿ ಸದೃಢ. ಆ ಅಂಟಿನ ಜೊತೆಗೆ ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಇತ್ಯಾದಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಅಂಟಿನ ಉಂಡೆ ಅಂತಂದು ಹಳೆ ಕಾಲದಲ್ಲಿ ಮಾಡೋರು. ಈ ಥರದ ಉಂಡೆಯನ್ನು ದಿನನಿತ್ಯ ಬಳಕೆ ಮಾಡೋದ್ರಿಂದ ಕೂಡ ಮೂಳೆಗೆ ಸಂಬಂಧಪಟ್ಟಿರುವಂತಹ, ಕೂದಲಿಗೆ ಸಂಬಂಧಪಟ್ಟಿರುವಂತಹ ಮತ್ತು ಉಗುರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಯಿಲೆಗಳನ್ನು ದೂರ ಮಾಡಲಿಕ್ಕೆ ಅವಕಾಶ ಇದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಇದನ್ನು ಅಂಟಿನ ಉಂಡೆಯನ್ನು ಮತ್ತೆ ಹಿಂದಿನ ಕಾಲದಲ್ಲಿ ಹೇಳಿದ್ವಿ, ಭಾಳಷ್ಟು ಜನರು ದಿನನಿತ್ಯ ಮನೆಯಲ್ಲಿ ಅಂಟಿನ ಉಂಡೆ ಯಾವಾಗಲೂ ಸ್ಟಾಕ್ ಇಟ್ಟಿರೋರು. ವೀಕ್ಷಕರು, ಹಿಂದಿನ ಕಾಲದಲ್ಲಿ ಇವಾಗ ಯಾರ ಮನೆಯಲ್ಲೂ ಇಡಲ್ಲ, ಎಲ್ಲರ ಮನೆಗೂ ಕ್ಯಾಡ್ಬರೀಸ್ ಅಂತ ಹೋಗೋದು, ಬಟ್ ಇತ್ಯಾದಿ ಚಾಕ್ಲೇಟ್ಗಳು ಅದೇ ಇದೆ ಅಂತಂದು ಹೆಸರು ಹೇಳೋದು ಬೇಡ. ಯಾವ್ಯಾವೋ ಥರದ ಚಾಕ್ಲೇಟ್ಗಳು, ಯಾವ್ಯಾವೋ ಥರದ
ಕೂಲ್ ಡ್ರಿಂಕ್ಸ್ಗಳು ಸ್ಟಾಕ್ ಇರ್ತವೆ ಹೊರತು ಈ ಥರದ ಅಂಟಿನ ಉಂಡೆ, ಗಸಗಸೆ ಪಾಯಸ ಈ ಥರದ ವಾಡಿಕೆಗಳನ್ನು, ಈ ಥರದ ಹಳೆಯ ಖಾದ್ಯ ಪದಾರ್ಥಗಳು ಮತ್ತೆ ಮರುಬಳಕೆ ಮಾಡುವುದು ಅತ್ಯವಶ್ಯವಾಗಿದೆ. ಅದರಲ್ಲೂ ಕೂಡ ನಿಮ್ಮ ಮೂಳೆಗಳನ್ನು ಕಟ್ಟಿಟ್ಕೊಳ್ಳಲಿಕ್ಕೆ ಇದು ಅತ್ಯವಶ್ಯ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗ್ತಾರೆ. ಧನ್ಯವಾದಗಳು ವೀಕ್ಷಕರೇ.